Hi friends, welcome to Classic Education YouTube channel. So, now we have to discuss this video. Karnataka Maharashtra Gadi Vivada enide, especially in Apandre, Itichina Dinagalli Notri, Maharashtra Sarkara and Martidre, Karnataka the Gadi Haligalli enide, E Haligalli and Apandre, Arogya Vima and Kotidarla, Adikoskara and Agita Pandre, Arogya Vima Kotideke, Nama Raja Sarkara nu Jotege, Nama Viroda Paksha the Naikuru Jotege Notri, Bere Bere Paksha the Naikuru Kuda and Madidra Pandradike, Viroda Vana Vecta Pachidru. Hagarana went till Kulanandre E video the Li. So, ಏನಿದು ಕರ್ನಾಟಕ ಮಹಾರಾಷ್ಟ್ರ ಒಂದು ಗಡಿ ವಿವಾದ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಸೋ ಈ ಗಡಿ ವಿವಾದಕ್ಕೆ ಇರುವಂತ ಮುಖ್ಯ ಕಾರಣಗಳೇನು ಮತ್ತೆ ಗಡಿ ವಿವಾದವನ್ನ ಯಾವೆಲ್ಲ ತರನಾಗಿ ನಾವು ಸಾಲ್ವ್ ಮಾಡಬಹುದು ಅಂದ್ರೆ ಗಡಿ ವಿವಾದವನ್ನ ಬಗೆಹರಿಸಬೇಕಾದ್ರೆ ನಮ್ಮತ್ರ ಇರುವಂತ ಸಲ್ಯೂಷನ್ಸ್ ಗಳೇನು ಮತ್ತೆ ಗಡಿ ವಿವಾದ ಯಾಕ ಸ್ಟಾರ್ಟ್ ಆಯ್ತು ಇದಕ್ಕೆ ಪ್ರಮುಖ ಕಾರಣಗಳೇನು ಜೊತೆಗೆ ನೋಡಿ ಈ ಸಲ್ಯೂಷನ್ ಗೆ ಈ ಒಂದು ಪ್ರಾಬ್ಲಮ್ ಗೆ ಸಲ್ಯೂಷನ್ ಏನಿದೆ ಅದನ್ನು ಕೂಡ ತಿಳ್ಕೊಳ್ಳೋಣ ಸೋ ನೋಡಿ ನಿಮಗೆ ಗೊತ್ತು ಕರ್ನಾಟಕ ಸರ್ಕಾರ ಫಾರ್ಮ್ ಆಗೋದಕ್ಕಿಂತ ಮುಂಚೆ ನಾವೇನಪ್ಪ ಅಂದ್ರೆ ಮೈಸೂರು ಸರ್ಕಾರ ಏನು 1956 ರಲ್ಲಿ ಫಾರ್ಮ್ ಆಗತ್ತಲ್ಲ ಇದಕ್ಕಿಂತ ಮುಂಚೆ ನೋಡ್ರಿ ನಮ್ಮ ಕರ್ನಾಟಕದ ಕೆಲವೊಂದಿಷ್ಟು ಭಾಗಗಳು ಏನಾಗಿದ್ವಪ್ಪ ಅಂದ್ರೆ ಬಾಂಬೆ ಪ್ರೆಸಿಡೆನ್ಸಿ ಅಂದ್ರೆ ಬಾಂಬೆ ಪ್ರೆಸಿಡೆನ್ಸಿಗೆ ಏನಪ್ಪ ಅಂದ್ರೆ ಸೇರ್ಕೊಂಡಿತ್ತು ಯಾವೆಲ್ಲ ಬಾಂಬೆ ಪ್ರೆಸಿಡೆನ್ಸಿಗೆ ಸೇರ್ಕೊಂಡಿದ್ವು ಅಂದ್ರೆ ನೋಡ್ರಿ ನಮ್ಮ ಈಗಿನ ವಿಜಯಪುರ ಇರಬಹುದು ಬೆಳಗಾವಿ ಇರಬಹುದು ಆಮೇಲೆ ನೋಡ್ರಿ ಧಾರವಾಡ ಮತ್ತೆ ಉತ್ತರಾಖಂಡ ಕೆಲವೊಂದಿಷ್ಟು ಭಾಗಗಳು ಏನಾಗಿದ್ವಪ್ಪ ಅಂದ್ರೆ ಧಾರವಾಡ ಮತ್ತೆ ಉತ್ತರ ಕನ್ನಡದ ಕೆಲವೊಂದಿಷ್ಟು ಭಾಗಗಳು ಏನಾಗಿದ್ವಪ್ಪ ಅಂದ್ರೆ ಈ ಒಂದು ಬಾಂಬೆ ಪ್ರೆಸಿಡೆನ್ಸಿಗೆ ಸೇರ್ಕೊಂಡಿದ್ವು ಅಂದ್ರೆ ನಿಮಗೆ ಗೊತ್ತು ಕರ್ನಾಟಕ ರಾಜ್ಯವನ್ನ ಫಾರ್ಮ್ ಮಾಡಬೇಕಾದ್ರೆ ನಾವೇನಪ್ಪ ಅಂದ್ರೆ ಬಾಂಬೆ ಪ್ರೆಸಿಡೆನ್ಸಿಯಿಂದ ಕೆಲವೊಂದಿಷ್ಟು ಭಾಗಗಳು ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಕೆಲವೊಂದಿಷ್ಟು ಭಾಗಗಳು ಆಮೇಲೆ ಮೈಸೂರು ರಾಜ್ಯ ಆಮೇಲೆ ನೋಡ್ರಿ ಹೈದರಾಬಾದ್ ಪ್ರೆಸಿಡೆನ್ಸಿ ಅಥವಾ ಹೈದರಾಬಾದ್ ರಾಜ್ಯದಿಂದ ಕೆಲವೊಂದಿಷ್ಟು ಭಾಗಗಳನ್ನ ಸೇರಿಸಿ ನಾವು ಕರ್ನಾಟಕವನ್ನ ಇಲ್ಲಿ ಏನಪ್ಪ ಅಂದ್ರೆ ಫಾರ್ಮ್ ಮಾಡ್ತೀವಿ ಆಮೇಲೆ ನೋಡ್ರಿ 1947 ರಲ್ಲಿ ನೋಡ್ರಿ ಯಾವಾಗ ಸ್ವತಂತ್ರ ಬರುತ್ತಲ್ಲ ಅವಾಗ ಏನಾಗುತ್ತಪ್ಪ ಅಂದ್ರೆ ಬೆಳಗಾವಿ ಅನ್ನೋದು ಯಾರ ಒಂದು ಸ್ವತ್ತಾಗಿತ್ತು ಅಥವಾ ಬೆಳಗಾವಿ ಏನಾಗಿತ್ತಪ್ಪ ಅಂದ್ರೆ ಬಾಂಬೆ ಪ್ರೆಸಿಡೆಂಟ್ಸ್ ವಶದಲ್ಲಿತ್ತು ಅಂದ್ರೆ ಬಾಂಬೆಯ ಒಂದು ಪ್ರೆಸಿಡೆನ್ಸಿ ಏನಿತ್ತಲ್ಲ ಅಧಿಕಾರದಲ್ಲಿತ್ತು ಇದಾದ್ಮೇಲೆ ನೋಡ್ರಿ 1948 ರಲ್ಲಿ ಏನಪ್ಪ ಅಂದ್ರೆ ಬೆಳಗಾವಿಯ ಮುನ್ಸಿಪಾಲಿಟಿ ಏನಿದೆ ಸೊ ಈ ಬೆಳಗಾವಿಯ ಮುನ್ಸಿಪಾಲಿಟಿ ಅವ್ರು ಏನ್ ಹೇಳ್ತಾರಂದ್ರೆ ನೀವೇನ್ ಮಾಡ್ಬಿಟ್ರಿ ಅಂದ್ರೆ ನಮ್ಮನ್ನ ಏನಿದೆಯಲ್ಲ ಮಹಾರಾಷ್ಟ್ರಕ್ಕೆ ಸೇರಿಸ್ಬಿಟ್ರಿ ನಮ್ಮನ್ನ ಕರ್ನಾಟಕಕ್ಕೆ ಸೇರಿಸ್ಬಿಡ್ರಿ ಯಾಕಂದ್ರೆ ಇಲ್ಲಿ ಮರಾಠಿ ಸ್ಪೀಕಿಂಗ್ ಪೀಪಲ್ ಅಂದ್ರೆ ಮರಾಠಿ ಮಾತಾಡುವಂತ ಜನಸಂಖ್ಯೆ ಜಾಸ್ತಿ ಇದೆ ಹಾಗಾಗಿ ನೀವು ನಮ್ಮನ್ನ ಮಹಾರಾಷ್ಟ್ರಕ್ಕೆ ಸೇರಿಸ್ರಿ ಅಂತ ಅವ್ರು ಏನಪ್ಪ ಅಂದ್ರೆ ರಿಕ್ವೆಸ್ಟ್ ಅನ್ನ ಮಾಡ್ತಾರೆ ಆಮೇಲೆ ನೋಡ್ರಿ ನಿಮಗೆ ಗೊತ್ತು 1956 ರಲ್ಲಿ ಏನಪ್ಪ ಅಂದ್ರೆ ಒಂದು ಬದಲಾವಣೆ ಆಗುತ್ತೆ ಅವಾಗ ಏನಾಗುತ್ತೆ ಅಂದ್ರೆ ಸ್ಟೇಟ್ ರೀ ಆರ್ಗನೈಸೇಷನ್ ಆಕ್ಟ್ ಬರುತ್ತೆ ನೋಡ್ರಿ ಸ್ಟೇಟ್ ರೀ ಆರ್ಗನೈಸೇಷನ್ ಆಕ್ಟ್ ಬರುತ್ತೆ ಸೊ ನೋಡ್ರಿ ಈ ಸ್ಟೇಟ್ ರೀ ಆರ್ಗನೈಸೇಷನ್ ಆಕ್ಟ್ ಬರುತ್ತಪ್ಪ ಅಂದ್ರೆ ನಿಮಗೆ ಗೊತ್ತು ಕೊಟ್ಟಿ ರಾಮುಲಿ ಅನ್ನೋರು ಏನಾಗಿತ್ತಪ್ಪ ಅಂದ್ರೆ 47 ದಿನಗಳ ಕಾಲ ಉಪವಾಸವನ್ನ ಮಾಡಿ ಸಾವನ್ನಪ್ಪ ಮೇಲೆ ಆಂಧ್ರಪ್ರದೇಶಕ್ಕೆ ಏನಪ್ಪ ಅಂದ್ರೆ ಭಾಷಾ ಆಧಾರಿತ ಮೇಲೆ ನೀವೇನಪ್ಪ ಅಂದ್ರೆ ರಾಜ್ಯವನ್ನ ಫಾರ್ಮ್ ಮಾಡ್ಬೇಕಂತಾರೆ ಅದಕ್ಕೋಸ್ಕರ ನೋಡ್ರಿ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ ಅಂದ್ರೆ ಫಜಲ್ ಅಲಿ ಕಮಿಟಿಯನ್ನ ಫಾರ್ಮ್ ಮಾಡುತ್ತೆ ಈ ಫಜಲ್ ಅಲಿ ಕಮಿಟಿ ಏನ್ ಮಾಡುತ್ತಪ್ಪ ಅಂದ್ರೆ ಸ್ಟೇಟ್ ರೀ ಆರ್ಗನೈಸೇಷನ್ ಆಕ್ಟ್ ಏನಿದೆ ಅಂದ್ರೆ ರಾಜ್ಯ ಸರ್ಕಾರಗಳನ್ನ ಅಥವಾ ಈ ರಾಜ್ಯಗಳನ್ನ ಯಾವ ತರನಾಗಿ ಫಾರ್ಮ್ ಮಾಡ್ಬೇಕಂದಾಗ ಅವ್ರೇನಂತಾರೆ ಅಂದ್ರೆ ಫಜಲ್ ಅಲಿ ಕಮಿಷನ್ ಭಾಷಾ ಆಧಾರಿತವಾಗಿ ನೀವೇನಪ್ಪ ಅಂದ್ರೆ ರಾಜ್ಯ ಸರ್ಕಾರಗಳನ್ನ ಫಾರ್ಮ್ ಮಾಡ್ರಿ ಅಂತ ಹೇಳ್ತಾರೆ ಹಾಗಾಗಿ ನೋಡ್ರಿ 1956 ರಲ್ಲಿ ಏನಾಗತ್ತಪ್ಪ ಅಂದ್ರೆ ಭಾಷಾ ಆಧಾರಿತವಾಗಿ ದೇಶಾದ್ಯಂತ ಏನಾಗುತ್ತೆ ಅಂದ್ರೆ ರಾಜ್ಯಗಳು ಫಾರ್ಮೇಷನ್ ಆಗುತ್ತೆ ಈ ಒಂದು ಭಾಷಾ ಆಧಾರಿತ ಮೇಲೆ ನೋಡ್ರಿ ರಾಜ್ಯಗಳನ್ನ ಫಾರ್ಮ್ ಮಾಡೋದಕ್ಕೋಸ್ಕರ ಫಜಲ್ ಅಲಿ ಕಮಿಷನ್ಸ್ ಏನಿದೆಯಲ್ಲ ಇವ್ರು ಏನ್ ಮಾಡಿದ್ರಪ್ಪ ಅಂದ್ರೆ 1881 ರ ಸೆನ್ಸಸ್ ಅನ್ನ ತೆಗೆದುಕೊಂಡಿದ್ರು ನೋಡ್ರಿ 1881 ರ ಜನಸಂಖ್ಯಾ ಶಾಸ್ತ್ರ ಇದೇನೆ ಇದೆ ಅಥವಾ ಜನಸಂಖ್ಯೆಯನ್ನ ಇಲ್ಲಿ ತೆಗೆದುಕೊಂಡಿದ್ರು ಇದೀಗ ನೋಡ್ರಿ ದೊಡ್ಡ ವಿವಾದವಾಗಿದೆ 1881 ರಲ್ಲಿ ನೋಡ್ರಿ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಎಷ್ಟು ಜನರಿದ್ರಪ್ಪ ಅಂದ್ರೆ 864,014 ಜನ ಏನಪ್ಪ ಅಂದ್ರೆ ಬೆಳಗಾವಿ ಜನದ ಜನಸಂಖ್ಯೆ ಇದ್ರೆ ಇದರಲ್ಲಿ ಕನ್ನಡ ಮಾತಾಡುವವರ ಒಂದು ಸಂಖ್ಯೆ ಎಷ್ಟಿತ್ತಪ್ಪ ಅಂದ್ರೆ 64.39% ಅಂದ್ರೆ 65% ಇದ್ರೆ ಮರಾಠಿ ಮಾತಾಡುವಂತ ಜನಸಂಖ್ಯೆ ಎಷ್ಟಿತ್ತಪ್ಪ ಅಂದ್ರೆ 26.04% ಇತ್ತು ಆದ್ರೆ ಏನಾಯ್ತು ನೋಡ್ರಿ ಈಗ ಏನ್ ಮಾಡಿದ್ರಪ್ಪ ಅಂದ್ರೆ ಫಜಲ್ ಅಲಿ ಕಮಿಷನ್ಸ್ ಅವರು ಈ ಒಂದು 1881 ರ ಒಂದು ಜನಸಂಖ್ಯೆಯನ್ನ ತೆಗೆದುಕೊಂಡು ಅಥವಾ ಸೆನ್ಸಸ್ ಅನ್ನ ಆಧಾರವಾಗಿಟ್ಕೊಂಡು ಏನ್ ಮಾಡಿದ್ರಪ್ಪ ಅಂದ್ರೆ ಈ ಬಾರ್ಡರ್ ಅನ್ನ ಫಾರ್ಮ್ ಮಾಡಿದ್ರು ಬಟ್ 1947 ರ ಹೊತ್ತಿಗೆ ಏನಾಗಿತ್ತಪ್ಪ ಅಂದ್ರೆ ಈ ಒಂದು ಸಂಖ್ಯೆ ಏನಿದೆಯಲ್ಲ ಇದರಲ್ಲಿ ಬದಲಾವಣೆ ಆಗಿತ್ತು ಅದೇ ಏನಾಯ್ತಪ್ಪ ಅಂದ್ರೆ ದೊಡ್ಡ ವಿವಾದವಾಗಿ ಕಾರಣವಾಯಿತು ಜೊತೆಗೆ ನೋಡ್ರಿ ಫಜಲ್ ಅಲಿ ಕಮಿಷನ್ಸ್ ಏನ್ ಹೇಳ್ತಾರೆ ಅಂದ್ರೆ ನಾವು ಯಾವ ತರನಾಗಿ ಭಾಷಾ ಆಧಾರಿತವಾಗಿ ವಿಂಗಡಣೆ ಮಾಡಿದೀವಿ ಅಂದ್ರೆ ಸೊ ನೋಡ್ರಿ 50%ಗಿಂತ ಹೆಚ್ಚಿನ ಜನಸಂಖ್ಯೆ ಏನಾದ್ರೂ ಒಂದು ಭಾಷೆಯನ್ನ ಮಾತಾಡ್ತಿದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಬೆಳಗಾವಿಯಲ್ಲಿ ಏನಪ್ಪ ಅಂದ್ರೆ 50%ಗಿಂತ ಹೆಚ್ಚಿನ ಜನಸಂಖ್ಯೆ ಕನ್ನಡ ಮಾತಾಡ್ತಿದ್ರೆ ಅವ್ರನ್ನ ಕರ್ನಾಟಕಕ್ಕೆ ಸೇರಿಸಿದ್ವಿ ಇನ್ ಕೇಸ್ ಅವ್ರು ಮರಾಠಿ ಮಾತಾಡ್ತಿದ್ರೆ ಅವ್ರನ್ನ ಮಹಾರಾಷ್ಟ್ರಕ್ಕೆ ಸೇರಿಸ್ತಿದ್ವಿ ಅಂದ್ರೆ ಯಾವ ಒಂದು ಪ್ರದೇಶದಲ್ಲಿ 50%ಗಿಂತ ಹೆಚ್ಚು ಜನಸಂಖ್ಯೆ ಏನಪ್ಪ ಅಂದ್ರೆ ಯಾವ ಭಾಷೆಯನ್ನ ಮಾತಾಡುತ್ತಲ್ಲ ಆ ಭಾಷೆ ಆಧಾರದ ಮೇಲೆ ನಾವೇನಪ್ಪ ಅಂದ್ರೆ ರಾಜ್ಯ ಸರ್ಕಾರಗಳನ್ನ ಮಾಡಿದೀವಿ ಅಂತ ಅವರು ಹೇಳ್ತಾರೆ ಆದ್ರೆ ನೋಡ್ರಿ ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಕರ್ನಾಟಕ ಒಂದು ಸ್ಟೇಟ್ ರಾಜ್ಯ ಅಸ್ತಿತ್ವಕ್ಕೆ ಬಂದಾಗಿಂದನೂ ಕೂಡ ಏನಪ್ಪ ಅಂದ್ರೆ ಮಹಾರಾಷ್ಟ್ರ ಏನ್ ಮಾಡ್ತಿದೆ ಅಂದ್ರೆ
ಈ ವಿವಾದವನ್ನ ತೆಗಿತಾ ಇದೆ. ಸೊ ನೋಡ್ರಿ, ಕರ್ನಾಟಕ ರಾಜ್ಯ ಅಸ್ತಿತ್ವಕ್ಕೆ ಬಂದಾಗಿಂದನೂ ಕೂಡ ಏನಪ್ಪ ಅಂದ್ರೆ ಅವರು ನಮ್ಮ ರಾಜ್ಯದ 7,000 ಸ್ಕ್ವೇರ್ ಕಿಲೋಮೀಟರ್ ಅಥವಾ ಏನಪ್ಪ ಅಂದ್ರೆ ನಾವು ಮೈಲ್ಸ್ ಅಲ್ಲಿ ಹೇಳೋದಾದ್ರೆ 2,806 ಸ್ಕ್ವೇರ್ ಮೈಲ್ಸ್ ಅನ್ನ ಏನಪ್ಪ ಅಂದ್ರೆ ಭೂಮಿಯನ್ನ ಕೇಳ್ತಾ ಇದೆ. ಜೊತೆಗೆ ನೋಡ್ರಿ, ಇದ್ರೊಳಗೆ ಏನಪ್ಪ ಅಂದ್ರೆ 814 ಹಳ್ಳಿಗಳಿವೆ. ಅದರೊಳಗೆ ಏನಪ್ಪ ಅಂದ್ರೆ ಮೂರು ದೊಡ್ಡ ಶಹರಗಳಾದಂತ ನಿಪ್ಪಾಣಿ, ಕಾರವಾರ ಮತ್ತೆ ಬೆಳಗಾವಿಯನ್ನ ಅವ್ರು ಏನಪ್ಪ ಅಂದ್ರೆ ಕೇಳ್ತಾ ಇದಾರೆ. ನೋಡ್ರಿ, ಮಹಾರಾಷ್ಟ್ರ ಕ್ಲೇಮ್ ಮಾಡ್ತಿರೋದು ಏನಪ್ಪ ಅಂದ್ರೆ ಒಟ್ಟು 7,000 ಸ್ಕ್ವೇರ್ ಕಿಲೋಮೀಟರ್ ಅಥವಾ 2,806 ಸ್ಕ್ವೇರ್ ಮೈಲಿಯನ್ನ ಕೇಳ್ತಿದೆ. ಇದ್ರೊಳಗೆ ಏನಪ್ಪ ಅಂದ್ರೆ 814 ಹಳ್ಳಿಗಳಿವೆ, ಆಮೇಲೆ ಮೂರು ಶಹರ ಪಟ್ಟಣಗಳಾದಂತ ನಿಪ್ಪಾಣಿ, ಕಾರವಾರ ಮತ್ತೆ ಬೆಳಗಾವನ್ನ ಕೊಡ್ರಿ ಅಂತ ಅವರು ಹೇಳ್ತಿದ್ದಾರೆ. ಇದ್ರ ಜೊತೆಗೆ ನೋಡ್ರಿ, ಬಾರ್ಡರಿಂಗ್ ಸ್ಟೇಟ್ ಅಲ್ಲಿ ಇರುವಂತ ಅಂದ್ರೆ ಬೀದರ್, ಗುಲ್ಬರ್ಗಾ ಮತ್ತೆ ಉತ್ತರ ಕನ್ನಡ ಹೊಂದಿಕೊಂಡಿರುವಂತ ಗಡಿ ಹಳ್ಳಿಗಳೇನಿವೆ ನೋಡ್ರಿ, ಗಡಿ ಹಳ್ಳಿಗಳೇನಿವೆ, ಎಲ್ಲಿ ಗಡಿ ಹಳ್ಳಿಗಳವಪ್ಪ ಅಂದ್ರೆ ಬೀದರ್, ಗುಲ್ಬರ್ಗಾ ಅಥವಾ ಕಲ್ಬುರ್ಗಿ, ಈಗೇನ್ ಕಲ್ಬುರ್ಗಿ ಆಗಿದೆ ಕಲ್ಬುರ್ಗಿ, ಮತ್ತೆ ಏನಪ್ಪ ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಗಳಿಗೆ ಹೊಂದಿಕೊಂಡಂತ ಗಡಿ ಜಿಲ್ಲೆಗಳನ್ನು ಕೂಡ ಇದೇನಪ್ಪ ಅಂದ್ರೆ ಕೇಳ್ತಾ ಇದೆ. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮಹಾರಾಷ್ಟ್ರ ಸರ್ಕಾರ ನೋಡ್ರಿ 1957 ಏನ್ ಮಾಡ್ತಾರಪ್ಪ ಅಂದ್ರೆ ಈ ಸ್ಟೇಟ್ ರೀ ಆರ್ಗನೈಸೇಷನ್ ಆಕ್ಟ್ ಏನಿದೆಯಲ್ಲ ಅಲ್ಲೇನ್ ಮಾಡ್ತಾರಪ್ಪ ಅಂದ್ರೆ ಸೆಕ್ಷನ್ 21 ಕ್ಲಾಸ್ 2 ಕ್ಲಾಸ್ ಬಿ ಅನ್ನ ಅವ್ರು ಇನ್ಸರ್ಟ್ ಮಾಡಿ ಏನಪ್ಪ ಅಂದ್ರೆ ಈ ಹಕ್ಕುಗಳನ್ನ ಇಲ್ಲಿ ಕೇಳ್ತಾ ಹೋಗ್ತಾರೆ. ಈಗ ನೋಡ್ರಿ, ಮಹಾರಾಷ್ಟ್ರ ಸರ್ಕಾರ ಏನು ಬೇಡಿಕೆ ಇಡ್ತಾರೆ ಅಥವಾ ಅವರು ಯಾವ ತರನಾಗಿ ಈ ಕ್ಲೇಮ್ ಅನ್ನ ಮಾಡ್ತಾರೆ ಅಂದ್ರೆ ಎಂಟೈರ್ ಬೆಳಗಾವಿ ಏನಿದೆ ಈ ಬೆಳಗಾವಿ ಏನಾಗ್ಬೇಕಪ್ಪ ಅಂದ್ರೆ ಮಹಾರಾಷ್ಟ್ರಕ್ಕೆ ಸೇರ್ಬೇಕಂತ ಹೇಳ್ತಾರೆ. ಇದ್ರ ಜೊತೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಬಹಳಷ್ಟು ಕಡೆಗಳಲ್ಲಿ ನೋಡ್ರಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಭಾಷೆಯನ್ನಾಗಿ ಕೇವಲ ಮರಾಠಿಯನ್ನೇ ಮಾತ್ರ ಮಾತಾಡ್ತಾರೆ. ಅಂದ್ರೆ ಅಲ್ಲಿ ಕೇವಲ ಮರಾಠಿ ಮಾತಾಡುವಂತ ಜನರು ಮಾತ್ರ ಇದ್ದಾರೆ ಅಂತ ಹೇಳ್ತಾರೆ. ಜೊತೆಗೆ ನೋಡ್ರಿ, ನೀವು ಬೌಂಡ್ರಿ ರೀಆರ್ಗನೈಸೇಷನ್ ಮಾಡ್ಬೇಕಾದ್ರೆ ಹಳ್ಳಿಗಳನ್ನ ಒಂದು ಯೂನಿಟ್ ಆಗಿ ಕನ್ಸಿಡರ್ ಮಾಡ್ಬೇಕು. ಹಳ್ಳಿಗಳನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಪ್ರತಿಯೊಂದು ಯೂನಿಟ್ ಆಗಿ ಕನ್ಸಿಡರ್ ಮಾಡ್ಬೇಕು, ಬದಲಾಗಿ ಜಿಲ್ಲೆಯ ಬದಲಾಗಿ ಹಳ್ಳಿಗಳನ್ನ ಕನ್ಸಿಡರ್ ಮಾಡ್ಬೇಕು. ಮತ್ತೆ ನೋಡ್ರಿ, ಯಾವ ಹಳ್ಳಿಗಳಲ್ಲಿ ಏನಪ್ಪ ಅಂದ್ರೆ ಹೆಚ್ಚಿನ ಜನಸಂಖ್ಯೆ ಮರಾಠಿಯನ್ನ ಮಾತಾಡ್ತಿದಾರಲ್ಲ ಅಂತವ್ರನ್ನ ಏನ್ ಮಾಡ್ಬೇಕಂದ್ರೆ ಮಹಾರಾಷ್ಟ್ರಕ್ಕೆ ಸೇರಿಸ್ಬೇಕಂತ ಹೇಳ್ತಾರೆ. ಆಮೇಲೆ ನೋಡ್ರಿ, ಹಳ್ಳಿಗಳನ್ನ ಏನಪ್ಪ ಅಂದ್ರೆ ಬೇಸಿಕ್ ಯೂನಿಟ್ ಆಗಿ ತೆಗೆದುಕೊಳ್ಬೇಕಂದ್ರೆ ಪ್ರತಿಯೊಂದು ಹಳ್ಳಿಗಳನ್ನ ತೆಗೆದುಕೊಂಡು ನೀವು ಏನಪ್ಪ ಅಂದ್ರೆ ಬಾರ್ಡರ್ ರೀಆರ್ಗನೈಸೇಷನ್ ಮಾಡ್ಬೇಕಂತ ಹೇಳ್ತಾರೆ. ಅದಕ್ಕೆ ನೋಡ್ರಿ, ಕರ್ನಾಟಕ ಸರ್ಕಾರ ಏನ್ ಹೇಳ್ತಾವ ಅಂದ್ರೆ ಈ ಬೌಂಡ್ರಿ ಫಾರ್ಮೇಶನ್ ಏನ್ ಮಾಡಿದ್ರಲ್ಲ ಅದು ಕರೆಕ್ಟ್ ಆಗಿ ಮಾಡಿದ್ರೆ ಆಸ್ ಪರ್ ದ ಏನಪ್ಪ ಅಂದ್ರೆ ರೂಲ್ಸ್. ಈಗ ನೋಡ್ರಿ, ಎಲ್ಲಿ ಕನ್ನಡ ಮಾತಾಡ ಹೆಚ್ಚಿನ ಪ್ರಾತಿನಿಧ್ಯ ಇದೆಯಲ್ಲ ಆ ಜಿಲ್ಲೆಗಳನ್ನ ಕರ್ನಾಟಕಕ್ಕೆ ಸೇರಿಸಿದ್ರೆ, ಎಲ್ಲಿ ಮರಾಠಿ ಜಾಸ್ತಿ ಮಾತಾಡ್ತಾರಲ್ಲ ಅಂತದ ಪ್ರದೇಶಗಳನ್ನ ಏನಪ್ಪ ಅಂದ್ರೆ ಮಹಾರಾಷ್ಟ್ರಕ್ಕೆ ಸೇರಿಸಿದ್ರೆ, ಹಾಗಾಗಿ ಇದೇನು ರೀಆರ್ಗನೈಸೇಷನ್ ಮಾಡಿದ್ರ 1956 ಅದು ಕರೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಇದ್ರ ಜೊತೆಗೆ ನೋಡ್ರಿ, ಈ ಏನು ಗಡಿ ಇದೆಯಲ್ಲ ಆ ಗಡಿನ ತಿದ್ದುಪಡಿನೂ ಕೂಡ ಮಾಡಕ್ಕಾಗಲ್ಲ, ಆಮೇಲೆ ಅದನ್ನ ಚೇಂಜು ಮಾಡಕ್ಕಾಗಲ್ಲ. ಯಾಕಂದ್ರೆ ನೋಡ್ರಿ, ಗಡಿ ಏನಿರುತ್ತಲ್ಲ ಅದು ಸೇಮ್ ಇರುತ್ತೆ, ಅದು ಬದಲಾವಣೆ ಆಗೋದಿಲ್ಲ ಅಂತ ಹೇಳಿ ಏನ್ ಮಾಡತ್ತಪ್ಪ ಅಂದ್ರೆ ಕರ್ನಾಟಕ ಹೇಳುತ್ತೆ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಏನ್ ಮಾಡ್ತಾರ ಅಂದ್ರೆ ಕೇಂದ್ರ ಸರ್ಕಾರ ನೋಡ್ರಿ ಇಲ್ಲಿ ಏನ್ ಮಾಡತ್ತಪ್ಪ ಅಂದ್ರೆ ಮಹಾಜನ್ ಕಮಿಷನ್ ಅನ್ನ ಫಾರ್ಮ್ ಮಾಡುತ್ತೆ. ಕೇಂದ್ರ ಸರ್ಕಾರ ಏನ್ ಮಾಡತ್ತಪ್ಪ ಅಂದ್ರೆ ಮಹಾಜನ್ ಕಮಿಟಿ ಅಥವಾ ಮಹಾಜನ್ ಕಮಿಷನ್ಸ್ ಇಲ್ಲಿ ಫಾರ್ಮ್ ಮಾಡುತ್ತೆ. ನೋಡ್ರಿ, ಈ ಮಹಾಜನ್ ಕಮಿಷನ್ಸ್ ಏನ್ ಮಾಡತ್ತಪ್ಪ ಅಂದ್ರೆ ಯಾರ ಅಂಡರ್ ಫಾರ್ಮ್ ಮಾಡತ್ತೆ ಅಂದ್ರೆ ಅವಾಗಿನ ಮುಖ್ಯ ನ್ಯಾಯಮೂರ್ತಿಗಳಾದಂತ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಏನಿರ್ತಾರಲ್ಲ ಮೆಹರ್ ಚಂದ್ ಮಹಾಜನ್, ಇವರ ಅಧ್ಯಕ್ಷತೆಯಲ್ಲಿ ಏನಪ್ಪ ಅಂದ್ರೆ ಈ ಒಂದು ಕಮಿಟಿಯನ್ನ ಫಾರ್ಮ್ ಮಾಡ್ತಾರೆ. ಮೆಹರ್ ಚಂದ್ ಮಹಾಜನ್ ಅನ್ನೋರ ಅಧ್ಯಕ್ಷಲ್ಲಿ ಏನಪ್ಪ ಅಂದ್ರೆ ಈ ಕಮಿಟಿ ಫಾರ್ಮ್ ಆಗುತ್ತೆ. ನೋಡ್ರಿ, ಈ ಕಮಿಟಿ ಏನ್ ಮಾಡತ್ತಪ್ಪ ಅಂದ್ರೆ ಶಿಫಾರಸುಗಳನ್ನ ಮಾಡ್ತಾ ಹೋಗುತ್ತೆ. ಈ ಒಂದು ಕಮಿಟಿಯ ಶಿಫಾರಸುಗಳ ಪ್ರಕಾರ ನೋಡ್ರಿ ಇಲ್ಲೇನ್ ಹೇಳ್ತಾರಂದ್ರೆ ಇಲ್ಲಿ ಒಟ್ಟು 247 ಹಳ್ಳಿಗಳು ಏನಾಗ್ಬೇಕಪ್ಪ ಅಂದ್ರೆ ಕರ್ನಾಟಕಕ್ಕೆ ಸೇರ್ಬೇಕು. ಜೊತೆಗೆ ನೋಡ್ರಿ, ಯಾವೆಲ್ಲ ಪ್ರದೇಶಗಳಿಗೆ ಕರ್ನಾಟಕ ಸೇರ್ಬೇಕಪ್ಪ ಅಂದ್ರೆ ಜಟ್, ಅಕ್ಕಲಕೋಟ ಮತ್ತೆ ಏನಪ್ಪ ಅಂದ್ರೆ ಸೊಲ್ಲಾಪುರ ಏನಿದೆಯಲ್ಲ ಈ ಭಾಗಗಳು ಏನಾಗ್ಬೇಕಪ್ಪ ಅಂದ್ರೆ ಕರ್ನಾಟಕ ರಾಜ್ಯಕ್ಕೆ ಸೇರ್ಬೇಕು. ಇದ್ರ ಜೊತೆಗೆ ಏನಪ್ಪ ಅಂದ್ರೆ 264 ಹಳ್ಳಿಗಳು ಏನಪ್ಪ ಅಂದ್ರೆ ಮಹಾರಾಷ್ಟ್ರ ಸರ್ಕಾರಕ್ಕೆ ಸೇರ್ಬೇಕು. ಅದರೊಳಗೆ ಯಾವ್ಯಾವ ಪ್ಲೇಸ್ಗಳು ಇವಪ್ಪ ಅಂದ್ರೆ ಮೇನ್ ಪ್ಲೇಸಸ್ ಯಾವ್ಯಾವಿದೆ ಅಂತ ಹೇಳ್ತಾರೆ ನೋಡ್ರಿ, ನಿಪ್ಪಾಣಿ, ಕಾಣಾಪುರ ಮತ್ತೆ ಏನಪ್ಪ ಅಂದ್ರೆ ನಂದಗಡ್ ಏನಿದೆಯಲ್ಲ ಈ ಎಲ್ಲಾ ಭಾಗಗಳು ಏನಾಗ್ಬೇಕಂದ್ರೆ ಮಹಾರಾಷ್ಟ್ರಕ್ಕೆ ಸೇರ್ಬೇಕು. ಮತ್ತೆ ಕರ್ನಾಟಕಕ್ಕೆ ಏನಪ್ಪ ಅಂದ್ರೆ 247 ಹಳ್ಳಿಗಳು ಸೇರ್ಬೇಕು. ಅದರಲ್ಲಿ ಜಟ್, ಅಕ್ಕಲಕೋಟ ಮತ್ತೆ ಸೊಲ್ಲಾಪುರ ಪ್ರದೇಶಗಳು ಕರ್ನಾಟಕಕ್ಕೆ ಬಂದ್ರೆ 264 ಹಳ್ಳಿಗಳು, ನಿಪ್ಪಾಣಿ, ಕಾನ್ಪುರ್ ಮತ್ತೆ ನಂದಗಡ್ ಏನಾಗ್ಬೇಕಂದ್ರೆ ಮಹಾರಾಷ್ಟ್ರಕ್ಕೆ ಸೇರ್ಬೇಕಂತ ಹೇಳ್ತಾರೆ. ಇದನ್ನ ನೋಡ್ರಿ ಏನ್ ಮಾಡ್ತಾರೆ ಅಂದ್ರೆ ಮಹಾರಾಷ್ಟ್ರ ಸರ್ಕಾರ ರಿಜೆಕ್ಟ್ ಮಾಡುತ್ತೆ. ಈ ಒಂದು ಶಿಫಾರಸ್ ಏನಿರುತ್ತಲ್ಲ ಇದನ್ನ ರಿಜೆಕ್ಟ್ ಮಾಡುತ್ತೆ. ಆಮೇಲೆ ನೋಡ್ರಿ, ಮಹಾಜನ್ ಕಮಿಷನ್ ಏನಪ್ಪ ಅಂದ್ರೆ ಎಲ್ಲಿಯೂ ಕೂಡ ಏನಪ್ಪ ಅಂದ್ರೆ ಬೆಳಗಾವಿಯನ್ನ ಮಹಾರಾಷ್ಟ್ರಕ್ಕೆ ಬಿಟ್ಕೊಡುವ ಮಾತನ್ನೇ ಆಡೋದಿಲ್ಲ. ಬೆಳಗಾವಿಯನ್ನ ಅವ್ರು ಏನ್ ಮಾಡಲ್ಲಪ್ಪ ಅಂದ್ರೆ ಮಹಾರಾಷ್ಟ್ರಕ್ಕೆ ಬಿಟ್ಕೊಡುವ ಮಾತನ್ನ ಅವರು ಎಲ್ಲಿಯೂ ಕೂಡ ಏನ್ ಮಾಡಲ್ಲ ಅಂದ್ರೆ ಮೆನ್ಷನ್ ಅನ್ನ ಮಾಡಲ್ಲ. ಇದಾದ್ಮೇಲೆ ನೋಡ್ರಿ, ನೆಕ್ಸ್ಟ್ ಮಹಾರಾಷ್ಟ್ರ ಏನ್ ಮಾಡತ್ತಪ್ಪ ಅಂದ್ರೆ 2004 ಏನ್ ಮಾಡ್ತಾರಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅವರು ಒಂದು ಅಫಿಡವಿಟ್ ಅನ್ನ ಫೈಲ್ ಮಾಡ್ತಾರೆ. ಅಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಒಂದು ಮನವಿಯನ್ನ ಮಾಡ್ತಾರೆ ಅಥವಾ ಪಿಟಿಷನ್ ಅರ್ಜಿಯನ್ನ ಹಾಕ್ತಾರೆ. ಏನಂದ್ರೆ ಮರಾಠಿ ಸ್ಪೀಕಿಂಗ್ ರೀಸನ್ಸ್ ಏನಿದೆ ಅಂದ್ರೆ ಮರಾಠಿ ಮಾತಾಡುವಂತ
ಪ್ರದೇಶಗಳನ್ನ ಏನ್ ಮಾಡ್ಬೇಕಂದ್ರೆ ನೀವು ಮಹಾರಾಷ್ಟ್ರಕ್ಕೆ ಸೇರಿಸಬೇಕಂತ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಒಂದು ಅರ್ಜಿಯನ್ನ ಅಥವಾ ದಾವೆಯನ್ನ ಹೂಡ್ತಾರೆ. ಅದಕ್ಕೋಸ್ಕರ ನೋಡ್ರಿ ಮಹಾರಾಷ್ಟ್ರ ಸರ್ಕಾರ ಏನ್ ಮಾಡುತ್ತಂದ್ರೆ ಆರ್ಟಿಕಲ್ 131 ಅನ್ನ ಯೂಸ್ ಮಾಡುತ್ತೆ. ಸೊ ನೋಡ್ರಿ ಆರ್ಟಿಕಲ್ 131 ಅಲ್ಲಿ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟಿಗೆ ಏನಂದ್ರೆ ಒರಿಜಿನಲ್ ಜುರಿಸ್ಡಿಕ್ಷನ್ ಇದೆ, ಅಂದ್ರೆ ಒರಿಜಿನಲ್ ಜುರಿಸ್ಡಿಕ್ಷನ್ ಅಥವಾ ನ್ಯಾಯಾಧೀಕರಣ ಇದೆ. ಇದ್ರೊಳಗೆ ಏನ್ ಮಾಡಬಹುದು ಅಂದ್ರೆ ಸುಪ್ರೀಂ ಕೋರ್ಟ್ ನೋಡ್ರಿ ಒರಿಜಿನಲ್ ಜುರಿಸ್ಡಿಕ್ಷನ್ ಒಳಗೆ ಏನ್ ಮಾಡಬಹುದು ಅಂದ್ರೆ ಕೇಂದ್ರ ಮತ್ತೆ ಯಾವ್ದಾದ್ರು ಎರಡು ರಾಜ್ಯಗಳ ಮಧ್ಯೆ ಏನಾದ್ರು ವಿವಾದಗಳಿದ್ರೆ ಬರಬಹುದು, ಅಥವಾ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಮಧ್ಯೆ ವಿವಾದ ಇದ್ರೆ ಬರಬಹುದು, ಆಮೇಲೆ ರಾಜ್ಯ ರಾಜ್ಯಗಳ ಮಧ್ಯೆ ವಿವಾದ ಇದ್ರೆ ಬರಬಹುದು. ಅಂದ್ರೆ ಎರಡಕ್ಕಿಂತ ಹೆಚ್ಚು ರಾಜ್ಯಗಳ ಮಧ್ಯೆ ವಿವಾದಗಳಿದ್ರೆ ಸುಪ್ರೀಂ ಕೋರ್ಟ್ ಏನ್ ಮಾಡಬಹುದಪ್ಪ ಅಂದ್ರೆ ಒರಿಜಿನಲ್ ಜುರಿಸ್ಡಿಕ್ಷನ್ ಅನ್ನ ತೆಗೆದುಕೊಂಡ್ಬರ್ಬಹುದು. ಹಾಗಾಗಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಈ ಒರಿಜಿನಲ್ ಜುರಿಸ್ಡಿಕ್ಷನ್ ಮೂಲಕ ಈ ಗಡಿ ವಿವಾದ ಏನಿದೆಯಲ್ಲ ಈ ಗಡಿ ವಿವಾದವನ್ನ ಬಗೆಹರಿಸ್ರಿ ಅಂತ ಹೇಳ್ತಾರೆ. ಇದಾದ್ಮೇಲೆ ನೋಡ್ರಿ ಕರ್ನಾಟಕ ಸರ್ಕಾರ ಏನ್ ಮಾಡುತ್ತಪ್ಪ ಅಂದ್ರೆ ಬೆಳಗಾಂ ಇದ್ದಿದ್ದನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಬೆಳಗಾವಿ ಅಂತ ಹೆಸರನ್ನ ಬದಲಾವಣೆ ಮಾಡ್ತಾರೆ. ನೋಡ್ರಿ ಬೆಳಗಾಂ ಇದ್ದಿದ್ದನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಬೆಳಗಾವಿಯಾಗಿ ಹೆಸರು ಬದಲಾವಣೆ ಮಾಡ್ತಾರೆ. ಆಮೇಲೆ ಬೆಳಗಾವಿಯನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಕರ್ನಾಟಕದ ಎರಡನೇ ರಾಜಧಾನಿಯಾಗಿ ಘೋಷಣೆಯನ್ನ ಮಾಡ್ತಾರೆ. ಕರ್ನಾಟಕದ ಏನಪ್ಪ ಅಂದ್ರೆ ಸೆಕೆಂಡ್ ಕ್ಯಾಪಿಟಲ್ ಅಥವಾ ಎರಡನೇ ರಾಜಧಾನಿಯಾಗಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಘೋಷಣೆಯನ್ನ ಮಾಡ್ತಾರೆ. ಇದಾದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಕರ್ನಾಟಕ ಸರ್ಕಾರ ನೋಡ್ರಿ ಆರ್ಟಿಕಲ್ 3 ಅನ್ನ ಇನ್ಸರ್ಟ್ ಮಾಡಿ ಹೇಳುತ್ತೆ. ಸೊ ನೋಡ್ರಿ ವಿಧಿ 3 ಏನ್ ಹೇಳುತ್ತೆ ಅಂದ್ರೆ ಈ ಗಡಿ ವಿಷಯ ಬಂದಾಗ ಇಲ್ಲಿ ಏನಪ್ಪ ಅಂದ್ರೆ ಪಾರ್ಲಿಮೆಂಟ್ ಅಧಿಕಾರ ಜಾಸ್ತಿ ಇರುತ್ತೆ, ಬದಲಾಗಿ ಸುಪ್ರೀಂ ಕೋರ್ಟಿನ ಅಧಿಕಾರ ಇದರಲ್ಲಿ ಇರಲ್ಲ ಅಂತ ಹೇಳ್ತಾರೆ. ಅಂದ್ರೆ ಏನಪ್ಪ ಅಂದ್ರೆ ವಿಧಿ 3 ರ ಪ್ರಕಾರ ಏನಾದ್ರೂ ಬೌಂಡ್ರಿ ಆಲ್ಟ್ರೇಷನ್ಸ್ ಮಾಡದಿದ್ರೆ ಅಥವಾ ಆರ್ಟಿಕಲ್ 3 ಪ್ರಕಾರ ನೋಡ್ರಿ ಏನಾದ್ರೂ ಈ ಗಡಿ ಅಂದ್ರೆ ಈಗ ಏನ್ ಬಾರ್ಡರ್ ಡಿಸ್ಪ್ಯೂಟ್ ಬಂದ್ರೆ ಅಥವಾ ಬಾರ್ಡರ್ ಆಲ್ಟ್ರೇಷನ್ ಮಾಡದಿದ್ರೆ ಅಲ್ಲೇನಪ್ಪ ಅಂದ್ರೆ ಪಾರ್ಲಿಮೆಂಟ್ ಅಥವಾ ಸಂಸತ್ತಿಗೆ ಹೆಚ್ಚಿನ ಅಧಿಕಾರ ಇರುತ್ತೆ ಅಥವಾ ಪಾರ್ಲಿಮೆಂಟ್ ಗೆ ಮಾತ್ರ ಅಧಿಕಾರ ಇರುತ್ತೆ, ಬದಲಾಗಿ ಏನಪ್ಪ ಅಂದ್ರೆ ಈ ಒಂದು ಸುಪ್ರೀಂ ಕೋರ್ಟಿಗೆ ಅಧಿಕಾರ ಇಲ್ಲ ಅಂತೇಳಿ ತಮ್ಮ ಪೆಟಿಷನ್ಸ್ ಮೂಲಕ ತಿಳಿಸ್ತಾರೆ. ಅಂದ್ರೆ ತಾವು ಏನ್ ಅದಕ್ಕೆ ರಿಪ್ಲೈ ಅನ್ನ ಕೊಡ್ಬೇಕಲ್ಲ ಅದ್ರ ಮೂಲಕ ತಿಳಿಸ್ತಾರೆ. ಇದಾದ್ಮೇಲೆ ನೋಡ್ರಿ 2010 ಏನಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಏನ್ ಹೇಳುತ್ತೆ ಅಂದ್ರೆ ಕೆಲವೊಂದಿಷ್ಟು ಪ್ರದೇಶಗಳನ್ನ ಕರ್ನಾಟಕಕ್ಕೆ ಕೊಡೋದ್ರಿಂದ, ಇನ್ ಕೆಲವೊಂದಿಷ್ಟು ಪ್ರದೇಶಗಳನ್ನ ಏನಪ್ಪ ಅಂದ್ರೆ ಕರ್ನಾಟಕದಿಂದ ಮಹಾರಾಷ್ಟ್ರಕ್ಕೆ ಎಕ್ಸ್ಚೇಂಜ್ ಮಾಡೋದ್ರಿಂದ ಯಾವುದೇ ತರಹದ ಗಡಿ ವಿವಾದಗಳು ಬರಲ್ಲ ಅಂತೇಳಿ ಅವ್ರು ಏನಪ್ಪ ಅಂದ್ರೆ ತಮ್ಮ ಪೆಟಿಷನ್ಸ್ ಅಲ್ಲಿ ಹೇಳ್ತಾರೆ. ಸೊ ನೋಡ್ರಿ ಈ ಕೇಸ್ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಸುಪ್ರೀಂ ಕೋರ್ಟಿನ ಮುಂದೆನೆ ಇದೆ. ಸೊ ಸುಪ್ರೀಂ ಕೋರ್ಟ್ ಏನಪ್ಪಾ ಅಂದ್ರೆ ಇದರಲ್ಲಿ ಇನ್ನೂ ವರದಿಯನ್ನ ಕೊಡಬೇಕು. ಇದು ಏನಂದ್ರೆ ನಿಮ್ಗೆ ಕರ್ನಾಟಕ ಮಹಾರಾಷ್ಟ್ರದ ಮಧ್ಯೆ ಏನ್ ಗಡಿ ವಿವಾದ ಇದೆ, ಎಲ್ಲೆಲ್ಲಿ ಗಡಿ ವಿವಾದ ಅನ್ನೋದ್ರ ಬಗ್ಗೆ ಮಾಹಿತಿ. ಈಗ ನಾವೇನ್ ಮಾಡ್ತಾನ ಅಂದ್ರೆ ಗಡಿ ವಿವಾದವನ್ನ ಯಾವ ತರನಾಗಿ ಬಗೆಹರಿಸ್ಕೋಬಹುದು, ಅಂದ್ರೆ ಗಡಿ ವಿವಾದವನ್ನ ಬಗೆಹರಿಸ್ಕೊಳ್ಳಲ್ಲಿ ನಮ್ಮ ಹತ್ರ ಇರುವಂತ ಆಪ್ಷನ್ ಗಳೇನು, ಗಡಿ ವಿವಾದ ಏನಿದೆಯಲ್ಲ ಇದನ್ನ ಯಾವ ತರನಾಗಿ ನಾವೇನಪ್ಪ ಅಂದ್ರೆ ಇದಕ್ಕೆ ಪರಿಹಾರಗಳನ್ನ ಕಂಡಿಡ್ಕೋಬಹುದು. ಯಾಕಂದ್ರೆ ನಮಗೆ ಎಕ್ಸಾಂಪಲ್ಸ್ ಅಲ್ಲಿ ನೋಡ್ರಿ ಕೇವಲ ಗಡಿ ವಿವಾದದ ಬಗ್ಗೆ ಮಾತ್ರ ಕೇಳಲ್ಲ, ಬದಲಾಗಿ ಏನಪ್ಪ ಅಂದ್ರೆ ಗಡಿ ವಿವಾದವನ್ನ ಯಾವ ತರನಾಗಿ ಬಗ್ಗೆ ಪರಿಹರಿಸ್ತೀರಾ ಅಥವಾ ಪರಿಹಾರಗಳು ಏನನ್ನೋದ್ರ ಬಗ್ಗೆ ಕೂಡ ಏನಂದ್ರೆ ಕ್ವಶನ್ ಅನ್ನ ಕೇಳ್ತಾರೆ. ಸೊ ನೋಡ್ರಿ ಗಡಿ ವಿವಾದವನ್ನ ಬಗೆಹರಿಸೋದ್ರಲ್ಲೂ ಕೂಡ ಏನಪ್ಪ ಅಂದ್ರೆ ಎಕ್ಸಿಕ್ಯೂಟಿವ್ ಮತ್ತೆ ಏನಪ್ಪ ಅಂದ್ರೆ ಜುಡಿಷಿಯಲ್ ಪಾತ್ರನೂ ಕೂಡ ಇದೆ. ಎಕ್ಸಿಕ್ಯೂಟಿವ್ ಅಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಈಗ ಎರಡಕ್ಕಿಂತ ಹೆಚ್ಚಿನ ರಾಜ್ಯಗಳಲ್ಲಿ ಅಂದ್ರೆ ಎರಡು ರಾಜ್ಯಗಳು ಅಥವಾ ಅದರ ಹೆಚ್ಚಿನ ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಗಡಿ ವಿವಾದಗಳು ಬಂದ್ರೆ ಎರಡು ರಾಜ್ಯಗಳನ್ನ ಕರೆಸಿ ಸಮಾಲೋಚನೆ ಮಾಡಿ ಅಲ್ಲೇನ್ ಮಾಡ್ತಾರೆ ಅಂದ್ರೆ ಪರಿಹಾರವನ್ನು ಕೊಡ್ತಾರೆ. ಮತ್ತೆ ಎರಡು ರಾಜ್ಯಗಳು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದಕ್ಕೊಂದು ಪರಸ್ಪರ ಸಹಕಾರವನ್ನ ಕೊಡಬೇಕು. ಅಥವಾ ಎರಡು ರಾಜ್ಯಗಳ ಮಧ್ಯೆ ನೋಡ್ರಿ ಒಬ್ರು ಏನ್ ಮಾಡ್ತಾರೆ ಅಂದ್ರೆ ನ್ಯೂಟ್ರಲ್ ಫೆಸಿಲಿಟೇಟರ್, ಅಂದ್ರೆ ಇಬ್ರದ್ದು ವಾದ ವಿವಾದ ಏನಿದೆಯಲ್ಲ ಆ ವಾದ ವಿವಾದವನ್ನ ಆಲಿಸೋದಕ್ಕೋಸ್ಕರ ಏನಪ್ಪ ಅಂದ್ರೆ ನ್ಯೂಟ್ರಲ್ ಫೆಸಿಲಿಟೇಟರ್ ಅನ್ನ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ಫಾರ್ಮ್ ಅನ್ನ ಮಾಡ್ತಾರೆ. ಇವ್ರ ಮುಂದೆ ಏನಪ್ಪ ಅಂದ್ರೆ ನಿಮ್ಮ ವಾದ ವಿವಾದಗಳನ್ನ ಮಂಡಿಸಿ ನೀವೇನ್ ಮಾಡಬಹುದು ಅಂದ್ರೆ ಗಡಿ ವಿವಾದವನ್ನ ಬಗೆಹರಿಸ್ಕೋಬಹುದು. ಇನ್ ಕೇಸ್ ನೋಡ್ರಿ ನ್ಯೂಟ್ರಲ್ ಫೆಸಿಲಿಟೇಟರ್ಗೂ ವಾದ ವಿವಾದಗಳು ಬಗೆಹರಲಿಲ್ಲ ಅಥವಾ ಈ ವಿವಾದ ಬಗೆಹರಲಿಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಅವರು ಪಾರ್ಲಿಮೆಂಟ್ ಏನ್ ಮಾಡುತ್ತಂದ್ರೆ ಕಾನೂನಿನ ಮೂಲಕ ಸಂಸತ್ ಏನ್ ಮಾಡುತ್ತಪ್ಪ ಅಂದ್ರೆ ಕಾನೂನಿನ ಮೂಲಕ ಆ ಗಡಿ ವಿವಾದವನ್ನ ಬಗೆಹರಿಸುತ್ತೆ. ಸೊ ನೋಡ್ರಿ ಇದಕ್ಕೆ ಉದ್ರ ಏನ್ ಕೊಡ್ಬೋದಪ್ಪ ಅದಕ್ಕೆ ಅಥವಾ ಇದಕ್ಕೆ ಉದಾಹರಣೆ ಏನ್ ಕೊಡ್ಬೋದಪ್ಪ ಅಂದ್ರೆ ನೋಡ್ರಿ ಬಿಹಾರ್ ಉತ್ತರ ಪ್ರದೇಶದ ಗಡಿ ವಿವಾದ ಏನಿತ್ತಲ್ಲ ಆ ಗಡಿ ವಿವಾದನ ಕೂಡ ಏನಪ್ಪ ಅಂದ್ರೆ ಈ ತರದ ಕಾನೂನು ಮೂಲಕ ಮಾಡಿದ್ದಾರೆ. ಬಿಹಾರ್ ಉತ್ತರ ಪ್ರದೇಶ ಏನಪ್ಪಾ ಅಂದ್ರೆ ಆಲ್ಟ್ರೇಷನ್ ಆಫ್ ಬೌಂಡ್ರಿ ಆಕ್ಟ್ 1968 ಅಂದ್ರೆ 1968 ಬಂದಂತ ಬಿಹಾರ್ ಉತ್ತರ ಪ್ರದೇಶದ ಗಡಿ ತಿದ್ದುಪಡಿ ಕಾಯ್ದೆ ಮೂಲಕ ಏನಪ್ಪಾ ಅಂದ್ರೆ ಬಿಹಾರ್ ಮತ್ತೆ ಉತ್ತರ ಪ್ರದೇಶದ ರಾಜ್ಯಗಳ ಮಧ್ಯೆ ಇದ್ದಂತ ಗಡಿ ವಿವಾದವನ್ನ ಬಗೆಹರಿಸಿಕೊಂಡಿದ್ದಾರೆ. ಅದೇ ತರ ನೋಡ್ರಿ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹರಿಯಾಣ ಯುಪಿ ಮಧ್ಯೆ ಇದ್ದಂತ ಬಾರ್ಡರ್ ಡಿಸ್ಪ್ಯೂಟ್ ಅನ್ನ, ಹರಿಯಾಣ ಮತ್ತೆ ಯುಪಿ ಮಧ್ಯೆ ಇದ್ದಂತ ಬಾರ್ಡರ್ ಡಿಸ್ಪ್ಯೂಟ್ ಅನ್ನ 1979 ಕಾನೂನಿನ ಮೂಲಕ ಜಾರಿಗೆ ತಂದ, ಅಂದ್ರೆ ಇದೇ ತರನಾಗಿ ತಿದ್ದುಪಡಿಯನ್ನ ತಗೊಂಬಂದು ಯಾವಾಗ 1979 ಅಲ್ಲಿ ನೋಡ್ರಿ ಇದೇ ತರನಾಗಿ ಏನಪ್ಪಾ ಅಂದ್ರೆ ಗಡಿ ವಿವಾದವನ್ನ ಏನಪ್ಪಾ ಅಂದ್ರೆ ಕಾನೂನಿನ ಮೂಲಕ ಗಡಿಯನ್ನ ಬಗೆಹರಿಸೋದಕ್ಕೋಸ್ಕರ ಕಾನೂನನ್ನ ಜಾರಿಗೆ ತಂದ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ವಿವಾದವನ್ನ ಬಗೆಹರಿಸ್ತಾರೆ. ಅಂದ್ರೆ ಇಲ್ಲಿ ಏನ್ ಮಾಡಿದ್ರು ಅಂದ್ರೆ ಪಾರ್ಲಿಮೆಂಟ್ ಏನ್ ಮಾಡುತ್ತೆ ಅಂದ್ರೆ ಕಾನೂನನ್ನ ಪಾಸ್ ಮಾಡಿದಾಗ ಎರಡು ರಾಜ್ಯದ ಜನರು ಏನಪ್ಪಾ ಅಂದ್ರೆ ಆ ಗಡಿಯನ್ನ ಎಕ್ಸೆಪ್ಟ್ ಅನ್ನ ಮಾಡ್ಕೋಬೇಕಾಗತ್ತೆ ಅಥವಾ ಅವ್ರಿಗೇನು ಬೌಂಡ್ರಿಯನ್ನ ಕೊಟ್ಟಿರ್ತಾರಲ್ಲ ಆ ಬೌಂಡ್ರಿಯನ್ನ ಎಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ.
ಸೊ ಬೆಳಗಾವಿಯಲ್ಲಿ ನೋಡ್ರಿ ಹೋಮ್ ಮಿನಿಸ್ಟರ್ ಏನ್ ಮಾಡಿದ್ರಪ್ಪ ಅಂದ್ರೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆದಿದ್ರು, ಕೇಂದ್ರ ಸರ್ಕಾರ ಮಹಾರಾಷ್ಟ್ರ ರಾಜ್ಯದ ಮುಖ್ಯಮಂತ್ರಿಗಳನ್ನು ಕರೆದು ಏನಪ್ಪ ಅಂದ್ರೆ ಸಂಧಾನವನ್ನ ಮಾಡಿದ್ರು. ಈ ಸಂಧಾನ ರಾಜ್ಯ ಆದ್ಮೇಲೂ ಸಹ ಏನಾಗಿತ್ತಪ್ಪ ಅಂದ್ರೆ ಇವರು ಈ ತರನಾಗಿ ವಿವಾದವನ್ನ ತೆಗೆದಿದ್ರು. ಈಗ ನೆಕ್ಸ್ಟ್ ನಾವೇನ್ ಮಾಡ್ತಾ ಹೋಗೋಣ ಅಂದ್ರೆ ಈ ಒಂದು ಜುಡಿಷಿಯಲ್ ಪ್ರೊಸೆಸ್ ಏನ್ತಾರೆ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ. ನೋಡ್ರಿ ನ್ಯಾಯಾಂಗದ ಒಂದು ಪ್ರೊಸೆಸ್ ಅನ್ನು ನೋಡ್ತಾ ಹೋದ್ರೆ ನಾನು ಆಗ್ಲೇ ಹೇಳಿದೆ ಆರ್ಟಿಕಲ್ 131 ಅಲ್ಲಿ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಏನ್ ಮಾಡಿದ್ರು ಅಂದ್ರೆ ಒರಿಜಿನಲ್ ಜುರಿಸ್ಡಿಕ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಸುಪ್ರೀಂ ಕೋರ್ಟ್ ಏನ್ ಮಾಡಬಹುದು ಅಂದ್ರೆ ಈ ಒರಿಜಿನಲ್ ಜುರಿಸ್ಡಿಕ್ಷನ್ ಅನ್ನ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಸುಮೋಟೋ ಕೇಸ್ ತೆಗೆದುಕೊಂಡು ಎರಡು ರಾಜ್ಯಗಳ ಮಧ್ಯನ ಗಡಿ ವಿವಾದವನ್ನ ಬಗೆಹರಿಸ್ಕೋಬಹುದು. ಸೊ ನೋಡ್ರಿ ಒರಿಜಿನಲ್ ಜುರಿಸ್ಡಿಕ್ಷನ್ ಅಲ್ಲಿ ಯಾವೆಲ್ಲ ಕೇಸ್ ತಗೋಬಹುದಪ್ಪ ಅಂದ್ರೆ ಕೇಂದ್ರ ಸರ್ಕಾರ ಮತ್ತೆ ಎರಡಕ್ಕಿಂತ ಹೆಚ್ಚು ರಾಜ್ಯ ಸರ್ಕಾರಗಳ ಮಧ್ಯೆ ಇದ್ದಂತ ವಿವಾದ, ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳ ಮಧ್ಯೆ ಇದ್ದಂತ ವಿವಾದ, ರಾಜ್ಯ ಮತ್ತೆ ರಾಜ್ಯ ಸರ್ಕಾರಗಳ ಮಧ್ಯೆ ಇದ್ದಂತ ವಿವಾದವನ್ನ ಬಗೆಹರಿಸುವಂತ ನ್ಯಾಯಾಧಿಕರಣ ಏನಪ್ಪ ಅಂದ್ರೆ ಸುಪ್ರೀಂ ಕೋರ್ಟ್ಗೆ ಆರ್ಟಿಕಲ್ 131 ಅಲ್ಲಿ ಕೊಟ್ಟಿದ್ದಾರೆ. ಅದೇ ತರ ನೋಡ್ರಿ ಆರ್ಟಿಕಲ್ 263 ಅಲ್ಲಿ ಏನಪ್ಪ ಅಂದ್ರೆ ರಾಷ್ಟ್ರಪತಿಗಳಿಗೆ ಏನ್ ಮಾಡಿದ್ರು ಅಂದ್ರೆ ಒಂದು ವಿಶೇಷ ಅಧಿಕಾರವನ್ನ ಕೊಟ್ಟಿದ್ದಾರೆ. ಸೊ ರಾಷ್ಟ್ರಪತಿಗಳು ಇಲ್ಲಿ ಏನ್ ಮಾಡಬಹುದು ಅಂದ್ರೆ ಇಂಟರ್ ಸ್ಟೇಟ್ ಕೌನ್ಸಿಲ್ ಅನ್ನ ಸೆಟಪ್ ಮಾಡಬಹುದು. ಅಂತರ್ ರಾಜ್ಯಗಳ ಪರಿಷತ್ ಅಥವಾ ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂತ ಕರಿತೀವಿ, ಅಂತರ್ ರಾಜ್ಯಗಳ ಪರಿಷತ್ ಅಂತ ಏನ್ ಕರಿತೀವಲ್ಲ, ಈ ಪರಿಷತ್ ಅನ್ನ ಇಲ್ಲಿ ಏನ್ ಮಾಡಬಹುದಪ್ಪ ಅಂದ್ರೆ ಸ್ಥಾಪನೆಯನ್ನ ಮಾಡಬಹುದು. ಈ ಪರಿಷತ್ತಿನ ಸ್ಥಾಪನೆ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಈ ವಿವಾದ ಏನಿರುತ್ತೆ, ಯಾವುದೇ ವಿವಾದ ಇರಬಹುದು, ಅದು ಗಡಿ ವಿವಾದ ಇರಬಹುದು, ನೀರಿನ ವಿವಾದ ಇರಬಹುದು, ಅಥವಾ ಆ ರಾಜ್ಯಗಳ ಮಧ್ಯೆ ಏನೇನ್ ವಿವಾದ ಇರುತ್ತಲ್ಲ ಆ ವಿವಾದವನ್ನ ಪರಿಹಾರಗೊಳಿಸೋದಕ್ಕೋಸ್ಕರ, ವಿವಾದದ ಪರಿಹಾರಕ್ಕೋಸ್ಕರ ನೋಡ್ರಿ ಈ ತರನಾಗಿ ರಾಷ್ಟ್ರಪತಿಗಳು ಏನ್ ಮಾಡಬಹುದು ಅಂದ್ರೆ ಆರ್ಟಿಕಲ್ 263 ಅಥವಾ ವಿಧಿ 263 ಅಲ್ಲಿ ಏನಪ್ಪ ಅಂದ್ರೆ ಅಂತಾರಾಜ್ಯ ಪರಿಷತ್ ಅನ್ನ ಸ್ಥಾಪನೆ ಮಾಡಬಹುದು. ಈ ಒಂದು ಪರಿಷತ್ ಏನ್ ಮಾಡುತ್ತಪ್ಪ ಅಂದ್ರೆ ಈ ಒಂದು ವಿವಾದ ಏನಿದೆ ಆ ವಿವಾದವನ್ನ ಡಿಸ್ಕಸ್ ಮಾಡಿ ಅದಕ್ಕೆ ಒಂದು ಪರಿಹಾರವನ್ನ ಕೊಡುತ್ತೆ. ಸೊ ನೋಡ್ರಿ ಇದಾದ್ಮೇಲೆ 1998 ಏನಾಯ್ತಪ್ಪ ಅಂದ್ರೆ ಸರ್ಕಾರಿ ಕಮಿಷನ್ಸ್ ನೋಡ್ರಿ ಏನ್ ರೆಕಮೆಂಡ್ ಮಾಡತ್ತಂದ್ರೆ ಈ ಅಂತಾರಾಜ್ಯ ಪರಿಷತ್ ಅಥವಾ ಇಂಟರ್ ಸ್ಟೇಟ್ ಕೌನ್ಸಿಲ್ ಏನಿದೆಯಲ್ಲ ಇದನ್ನ ನೀವೇನ್ ಮಾಡ್ರಿ ಅಂದ್ರೆ ಒಂದು ಪರ್ಮನೆಂಟ್ ಬಾಡಿಯನ್ನಾಗಿ ಮಾಡ್ರಿ. ಜಸ್ಟ್ ನೀವೇನಪ್ಪ ಅಂದ್ರೆ ಸ್ಟ್ಯಾಟ್ಯೂಟರಿ ಬಾಡಿ ಮಾಡೋದಕ್ಕಿಂತ ಬದಲಾಗಿ ಪರ್ಮನೆಂಟ್ ಬಾಡಿಯನ್ನಾಗಿ ಮಾಡ್ರಿ ಅಂತ ಹೇಳ್ತಾರೆ. ಇದಾದ್ಮೇಲೆ ಏನಾಗತ್ತಪ್ಪ ಅಂದ್ರೆ 1990 ಮತ್ತೆ ಇದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಪರ್ಮನೆಂಟ್ ಬಾಡಿಯಾಗಿ ಇಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಅನ್ನ ಮಾಡ್ತಾರೆ. ಅದು ಕೂಡ ರಾಷ್ಟ್ರಪತಿಗಳ ಒಂದು ಆದೇಶದ ಮೇರೆಗೆ ಇದನ್ನೇನ್ ಮಾಡ್ತಾರಪ್ಪ ಅಂದ್ರೆ 1990 ಇಂಟರ್ ಸ್ಟೇಟ್ ಕೌನ್ಸಿಲ್ ಬರುತ್ತೆ. ಬಟ್ 1998 ನೋಡ್ರಿ ಸರ್ಕಾರಿ ಕಮಿಷನ್ಸ್ ಏನ್ ಹೇಳುತ್ತಂದ್ರೆ ಇದನ್ನ ನೀವೇನ್ ಮಾಡ್ರಿ ಅಂದ್ರೆ ಪರ್ಮನೆಂಟ್ ಬಾಡಿಯನ್ನಾಗಿ ಮಾಡ್ರಿ ಅಂತಾರೆ. ಬಟ್ ಇನ್ನುವರೆಗೂ ಕೂಡ ಅದೇನಪ್ಪ ಅಂದ್ರೆ ಪರ್ಮನೆಂಟ್ ಬಾಡಿ ಆಗಿಲ್ಲ. ಈ ತರನಾಗಿ ನೀವೇನ್ ಮಾಡಬಹುದು ಅಂದ್ರೆ ಎರಡು ರಾಜ್ಯಗಳ ಮಧ್ಯೆ ಇದ್ದಂತ ಡಿಸ್ಪ್ಯೂಟ್ ಏನಿದೆ, ಬಾರ್ಡರ್ ಡಿಸ್ಪ್ಯೂಟ್ ಅಥವಾ ಗಡಿ ವಿವಾದಗಳು ಏನಿದೆಯಲ್ಲ ಬಗೆಹರಿಸ್ಕೋಬಹುದು. ಮತ್ತೆ ಕರ್ನಾಟಕ ಮತ್ತೆ ಮಹಾರಾಷ್ಟ್ರದ ಮಧ್ಯೆ ಗಡಿ ವಿವಾದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದ್ರೆ ಆಗ ಅವ್ರೇನ್ ಕನ್ಸಿಡರ್ ಮಾಡಿದ್ರಲ್ಲ ಆ ಸೆನ್ಸಸ್ ಮತ್ತೆ ಈಗಿನ ಸೆನ್ಸಸ್ ಚೇಂಜ್ ಆಗಿದೆ. ಮಹಾಜನ್ ವರದಿ ಬಂದ ಮೇಲೂ ಕೂಡ ಏನಪ್ಪ ಅಂದ್ರೆ ಮಹಾರಾಷ್ಟ್ರ ಸರ್ಕಾರ ಅದನ್ನ ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಆದಷ್ಟು ನಾವೇನಪ್ಪ ಅಂದ್ರೆ ಗಡಿ ವಿವಾದದಲ್ಲಿ ಏನ್ ಮಾಡೋಣ ಅಂದ್ರೆ ಪರಸ್ಪರ ಸಹಕಾರವನ್ನ ಕಟ್ಟು ಗಡಿ ವಿವಾದ ಏನಿದೆಯಲ್ಲ ಅದನ್ನ ಬಗೆಹರಿಸ್ಕೊಳ್ತಾ ಹೋಗೋಣ. ಸೊ ನೋಡ್ರಿ ಇದೇ ತರನಾದಂತ ಉಪಯುಕ್ತ ಮಾಹಿತಿನ ನಾವು ನಿಮ್ಗೆ ಕೊಡ್ತಾ ಇರ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಶನ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.